ಆರ್ಜೆ ಸುನಿಲ್ ಹಾರಿಸೋ ಕಾಯಗಳನ್ನ ನೀವು ಫಸ್ಟ್ ಕೇಳ್ಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ ನ ಒತ್ತಿ, ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಹೊಡೆಯೋದ್ ಮಾತ್ರ ಮರಿಬೇಡಿ. ಹಲೋ, ನಮಸ್ಕಾರ, ಹಾಯ್. ಎಲ್ಲಾ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನಿಲ್ ಅನ್ನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೂಪರ್ ಆಗಿರೋ ಇವತ್ತಿನ ಸುನಿ ಟ್ರ್ಯಾಪ್ ಕಾರ್ಯಕ್ರಮದಲ್ಲಿ ರಚನಾ ಅನ್ನೋರು ನನಗೆ ವಾಟ್ಸಪ್ ಮೆಸೇಜ್ ಮಾಡಿದ್ದಾರೆ. ಇವತ್ತು ಸುರೇಂದ್ರ ಅನ್ನೋರಿಗೆ ಸಿಕ್ಕಾಪಡೆ ಸಾಕಾದ ಟ್ರ್ಯಾಪ್ ಮಾಡಬೇಕು. ಸುನಿಲ್ ಇವ್ರಿಗೆ ಮದುವೆಗೆ ಹೆಣ್ಣು ನೋಡ್ತಾ ಇದ್ರೆ ಸಿಗ್ತಾನೆ ಇಲ್ಲ, ವರ್ಕೌಟ್ ಆಗ್ತಾ ಇಲ್ಲ ಅಂತ. ಬನ್ನಿ, ನಾವೇನಾದ್ರು ಒಂದು ವರ್ಕೌಟ್ ಮಾಡೋಣ. ಬಂದ ಮೇಲೆ ಹಲೋ ಹಲೋ, ಇದ್ಯಾರು? ಸುರೇಂದ್ರ ಅವರಾ? ಹೌದು, ಇಲ್ಲಿ ನಾನು, ಇಲ್ಲಿ ಸಂತೋಷ್ ಅನ್ಬಿಟ್ಟು ಮಾತಾಡ್ತಾ ಇರೋದು. ಹೇಳಿ. ಅದು ಮ್ಯಾರೇಜ್ ಬ್ರೋಕರು. ಹೇಳಿ ಹೇಳಿ. ಇವರೇ, ಇದು ನಿಮ್ದು ಡೇಟ್ ಆಫ್ ಬರ್ತ್ ಹೇಳ್ತೀರಾ ಸ್ವಲ್ಪ? ಡೇಟ್ ಆಫ್ ಬರ್ತ್ ಸ್ವಲ್ಪ ಸ್ಕೂಲ್ ಚೇಂಜ್ ಆಗಿದೆ ಅನ್ಸ್ತದೆ. ನನ್ಗೆ ಗೊತ್ತಿರೋ ಪ್ರಕಾರ ನಾನು ಮರ್ಕೊಂಡಿದ್ದೆ, 5591 ಅನ್ಕೊಂಡಿದ್ದೀನಿ ಅಣ್ಣ. ಅಲ್ಲ ಸರ್, ಇದೇನು ಇವಾಗ ಈಗೇನು ಈ ವಯಸ್ಸಲ್ಲೇ ಅನ್ಕೊಂಡಿದ್ದೀನಿ? ಇಲ್ಲ ಇಲ್ಲ, ಡೇಟ್ ಆಫ್ ಬರ್ತ್ ಏನಾಯ್ತು ಗೊತ್ತಾಗ ಹಾಕ್ ಬಂದಿದ್ದಾಗ ಇಲ್ಲಿ ಡೇಟ್ ಆಫ್ ಬರ್ತ್ ಐಡಿ ಕಾರ್ಡ್ ಇಲ್ಲಿ ಮಾಡಿಸ್ಬೇಕಾಯ್ತು, ಆಧಾರ್ ಕಾರ್ಡ್ ಓಟದ್ದು. ಆಗ ನಾವು ಅದು ಬರೆದು ಕೊಟ್ಬಿಟ್ಟಿದೆ, ಏಜ್ ಇನ್ನ ಸಾಕಾಗಿಲ್ಲ ಅನ್ಬಿಟ್ಟು. ಸಾಕಾಗಿಲ್ಲ ಓಟ್ ಎಲೆಕ್ಷನ್ ಏಜ್ ಬೇಕಲ್ಲ ಗುರು, ಅದಕ್ಕೋಸ್ಕರ ಮಿಸ್ಟಿಂಗ್ ಮಾಡಿ ಅದ್ ಕೊಟ್ಬಿಟ್ಟಿದ್ದೆ ನಾವು. ಅದೇ ಗ್ಯಾಪ್ದಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಅದೇ ಆಗಿದೆ ನನ್ ಪ್ರಕಾರ, ಇದೇನೆ ಅನ್ಕೊಂಡಿದ್ದೀನಿ, ಇದ್ ಮಾಡಿ ನೋಡೋಣ. ಅಲ್ಲಪ್ಪ, ಈಗೇನು ನನ್ ಪ್ರಕಾರ ಅಂದ್ರೆ ಇದೇನು ಹೆಂಗೆಂಗ ಡೇಟ್ ಆಫ್ ಬರ್ತ್ ಗೆ ಹಿಂಗಂದ್ರೆ ಇದೇನು, ಇದು ಪ್ರೂಫ್ ಏನಾರು ಐತ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದಕ್ಕೆ? ಅದೇ ಹುಡುಕ್ಬೇಕು ಅಲ್ಲೇ ಹೇಳಿದೆ ಅವ್ರಿಗೆ, ಇವ್ರಿಗೆ ಅಂಗನವಾಡಿ ಅವ್ರಿಗೆ. ಅದೇ ತುಂಬಾ ವರ್ಷದಿಂದ ಅದು ಎಲ್ಲಿದೆ ನೋಡ್ಬೇಕು, ಹುಡುಕ್ಬೇಕು ಅಂದ್ರು. ಅಲ್ಲ, ಒಂದ್ ನಿಮಿಷ, ನೀನ್ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ದ ಅಂಗನವಾಡಿಲಿ ಹುಟ್ಟಿದ್ದ? ಫೋನ್ ಮಾಡಿ ಊರಿಗೆ ವಿಚಾರಿಸ್ಬಿಟ್ಟು ಫೋನ್ ಮಾಡ್ಕೊಡ್ತೀನಿ, ಇವಾಗ ಬೇಕಾಯ್ತಾ? ಅಲ್ಲ, ಜಾತ್ಕನ ಇಂಪಾರ್ಟೆಂಟ್ ತಾನೆ, ಬರ್ಸಿದ್ರೆ ಜಾತ್ಕ ಜಾತ್ಕ ಕಳಿಸ್ಲಾ? ಯಾರಿಗೆ? ಅಲ್ಲ, ಆಧಾರ್ ಕಾರ್ಡ್ ಅಲ್ಲಿ ಇರೋದು ಕಳಿಸ್ಲಾ ಅಂದೆ. ಅಲ್ಲಪ್ಪ, ನಾನು ಕೇಳ್ತಿರೋ ಜಾತ್ಕ ಆಧಾರ್ ಕಾರ್ಡ್ ಅಲ್ಲಿ ಎಲ್ಲಿ ಜಾತ್ಕ ಇರ್ತದೆ, ಇದೇನು ಜಾತ್ಕ ಗೊತ್ತಿಲ್ಲ ನನಗೆ. ಮತ್ತೆ ಹೆಂಗ್ ನೋಡ್ತಿರೋದು ಹುಡುಗಿನ ನೀವು? ಅದೆಲ್ಲ ನಮ್ಮ ಅಣ್ಣ ನೋಡ್ತಾರ, ನಾವು ಹೋಗುದು ಅಷ್ಟೇ ಸುಮ್ನೆ. ಅದೆಲ್ಲ ನಮ್ಮ ಅಣ್ಣ ಗೊತ್ತು. ಒಂಚೂರು ಹಂಗೆ ಲೈನ್ ಹಾಕ್ ನಿಮ್ಮ ಅಣ್ಣನ. ಲೈನ್ ಹಾಕ್ಲಾ? ಆಯ್ತು. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರಿ. ಹಲೋ ಹಲೋ, ಲೈನ್ ಅಲ್ಲಿ ಇದ್ದಾರೆ ನೋಡ ಅವರು. ಯಾರು? ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಹೇಳಿ ಸರ್. ಸರ್, ಇದು ಸುರೇಂದ್ರ ಅವ್ರ ಬ್ರದರ ನೀವು? ಹೌದು ಸರ್. ಒಂದ್ ಮಾತು ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಹೇಳಿ ಸರ್. ನಾನು ಸಂತೋಷ್ ಅನ್ಬಿಟ್ಟು. ನಿಮ್ಮ ಬ್ರದರ್ಗೆ ಮದುವೆ ಮಾಡದೆ ಸುಮ್ನೆ ಇರೋದೇ ನೀವು ಬೆಟರು. ಅದೇನು ಆಡ ವಯಸ್ಸಲ್ಲಿ ಮಕ್ಳಿಗೆ ಸುಮ್ಮನೆ ಮದುವೆ ಮಾಡ್ಬಿಟ್ಟು ಅದೇನೋ ಬಾಯ್ ಬಿಟ್ಕೊಂಡ್ರು ಅಂತಾರಲ್ಲ, ಹಂಗೆ ಡೇಟ್ ಆಫ್ ಬರ್ತೇ ಸರಿ ಗೊತ್ತಿಲ್ಲ. ಅವ್ರೇನೋ ಅದಿರ್ಬೋದು ಇದಿರ್ಬೋದು ಅಂತ ಡೇಟ್ ಆಫ್ ಬರ್ತೇ ತಪ್ಪು ತಪ್ಪು ಹೇಳ್ತಾರೆ ಇವರು. ಹೆಂಗೆ ಇದು ಡೇಟ್ ಆಫ್ ಬರ್ತ್ ಕೇಳಿ ಏನು ಅಂತ? ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಜಾತಿಯ ಕೇಳ್ತಾ ಇದಾರೆ ಜಾತಿಗ. ಜಾತಿಗ ಸರ್, ಅದು ಡೇಟ್ ಆಫ್ ಬರ್ತ್ ಅವಾಗೆಲ್ಲ ಕರೆಕ್ಟ್ ಆಗಿ ಇದ್ ಮಾಡಿಲ್ಲ ಸರ್. ಇದು ಮಾಡಿಲ್ಲ ಎಲ್ಲಿ ಸರ್? ಅವಾಗ ಹುಟ್ಟಿದ ಡೇಟ್ ಎಲ್ಲ ಎಲ್ಲಿ ಬರ್ದಿರ್ತಿದ್ರು ನಮ್ ದಡ್ಜನ್ಗಳು ನಮ್ಮ ಮನೆಯವರು. ಸರ್ ಒಂದ್ ನಿಮಿಷ, ಇದೇನು ಸ್ವತಂತ್ರ ಬರಕ್ಕೆ ಮುಂಚೆ ಏನಾರು ಹುಟ್ಟಿದ್ರೆ ಇವರು? ಇಲ್ಲ, ಬಟ್ ಬರ್ದಿಟ್ಟಿಲ್ಲ. ಬಟ್ ಸ್ಕೂಲ್ ಡೇಟ್ದು ಇದು, ನಾನು ಆಧಾರ್ ಕಾರ್ಡ್ ಮಾಡಿಸಿದಾಗ ನಾನು ಯಾವ್ದೋ ಒಂದ್ ಡೇಟ್ ಕೊಟ್ಟು ಮಾಡುತ್ತೆ. ಅಲ್ಲ ಸರ್, ಈಗ ನಾನೇನೋ ಹುಡುಗಿ ಆಗಿದ್ದು ನಿಮ್ ತಮ್ಮನ ಮದುವೆ ಆಗಂಗಿದ್ರೆ ಏನೋ ಒಪ್ಕೋತಾ ಇದ್ದೆ, ಬಟ್ ಈಗ ಮನೆ ಹುಡುಗಿ ಮನೆ ಕಡೆಯವರು ಇದು ಹಿಂಗಂದ್ರು ಒಪ್ಕತ್ತರ. ನೀವೇ ಹೇಳಿ, ನಿಮ್ಮನೆ ಹೆಣ್ಮಕ್ಳನ್ನೇ ಕೊಡ್ತೀರಾ ಹಿಂಗೆ? ಅಲ್ಲ ಸರ್, ನೀವ್ ಬಾಯ್ ಬಂದಂಗ ಅನ್ಬಿಟ್ರೆ ನಮ್ಗೆ ಆಮೇಲೆ ನಾಳೆ ದಿವಸ ಹೆಚ್ಚು ಕಮ್ಮಿ ಆದ್ರೆ ತೋರ್ಸಿರೋರ್ಗೆ ಇಲ್ಲಿ ಕೆರೆ ತಕೊಂಡು ಜ್ವರ ಬರ ಮಟ್ಟ ಕೊಡಿ ಅಲ್ವಾ? ಅವರು ನೋಡ್ತಾರ ತಾನೆ, ಅವ್ರಿಗೂ ಒಂದ್ 4 ಜನ ಗೊತ್ತಿರ್ತಾರ ತಾನೆ. ನೋಡ್ಲಿ ನೋಡ್ಲಿ, ಪರವಾಗಿಲ್ಲ. ಈಗ ಆಲ್ರೆಡಿ ಎಲ್ಲೆಲ್ಲಿ ನೋಡಿದ್ರಿ ನೀವು? ನಾವು ಮರಳವಾಡಿ ನೋಡಿದ್ವಿ, ಆಮೇಲೆ ಆರ್ವಳ್ಳಿ ನೋಡಿದ್ವಿ, ಈ ಕಡೆ ಇದ್ರು ಬೆಂಗಳೂರಲ್ಲಿ ಸುಮಾರು ಕಡೆ ಎಲ್ಲ ನೋಡಿದ್ವಿ. ಎಷ್ಟು ನೋಡಿರ್ಬೋದು ಸುಮಾರು? ಏನ್ನ ಹುಡುಗಿರ್ನ ಸರ್? ಧಾರಾವಳಿ ನೋಡಿರ್ಬೋದು ಅಷ್ಟೇ. ಓಕೆ, ಈಗ ನಿಮ್ ಸರ್ ನನ್ನ ಹತ್ರ ಓಪನ್ ಆಗಿ ಹೇಳಿ, ನಿಮ್ದು ಎಕ್ಸ್ಪೆಕ್ಟೇಷನ್ ಏನಾರು ಇದೆಯಾ ಸರ್ ನಿಮ್ದು? ನಮ್ದು ಎಕ್ಸ್ಪೆಕ್ಟೇಷನ್ ಏನಿಲ್ಲ ಹುಡುಗಂದು. ನೋಡಪ್ಪ, ಹಲೋ ಸುರೇಂದ್ರ. ಹೇಳಿ ಹೇಳಿ. ಮದ್ವೆ ಆಗೋ ನೀನ್ ಹೇಳಪ್ಪ ಎಲ್ಲ, ನಿಮ್ಮ ಅಣ್ಣ ಅಂತ ಬಿಟ್ರೆ ಹೇಳಿ, ನೀನ್ ತಾಲಿ ಕಟ್ಟೋ ನಿಂತಾನೆ. ಒಂದ್ನಿಮಿಷ ಕೇಳಿಸ್ಕೊಳ್ಳಿ, ನಿಮ್ ಹೆಸರೇನು? ಸಂತೋಷ್ ಅನ್ಬಿಟ್ಟು. ಸಂತೋಷ ಒಂದ್ನಿಮಿಷ ಕೇಳಿಸ್ಕೊಳ್ಳಿ, ಯಾಕೆಂದ್ರೆ ದೊಡ್ಡವರು ಅಂತ ನಾವಿದೀವಿ. ಒಟ್ಟಿನಲ್ಲಿ ಅವ್ರು ಚೆನ್ನಾಗಿರ್ಬೇಕು ಅಂತ ನಾವು ಬಯಸೋದು ಅಲ್ವಾ? ಅಲ್ಲ ಸರ್, ಈಗ ನಿಮ್ ತಮ್ಮಂಗೂ ಇನ್ನೊಂದ್ 5 ವರ್ಷ ಆದ್ರೆ ಅವನು ದೊಡ್ಡವನ ಆಯ್ತಾನೆ, ಆತರ ಅಲ್ಲ. ಈಗ ನಾನ್ ಕೇಳ್ತಾರೆ, ಓಪನ್ ಆಗಿ ಏನಿರುತ್ತೆ ಅದನ್ನ ಹೇಳ್ಬಿಡ್ಬೇಕು. ಸರ್, ನಮ್ಗೆ ಎಕ್ಸ್ಪೆಕ್ಟೇಷನ್ ಏನಿಲ್ಲ, ಓದಿರ್ಬೇಕು ಹುಡುಗಿ ಓದಿರ್ಬೇಕು. ಯಾವ ತರ? ಯಾವ ತರ ಅಂದ್ರೆ ಒಂದು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಓದಿರ್ಬೇಕು. ಸರ್ ಒಂದ್ ನಿಮಿಷ, ನಿಮ್ಮ ಹತ್ರ ಬತ್ತೀನಿ ಒಂದ್ ನಿಮಿಷ. ಸುರೇಂದ್ರ,
ಹೇಳಪ್ಪ ನಿನ್ ಇಷ್ಟ ಏನಾಯ್ತು ಹೇಳ್ಬಿಡ್ ನೀನು. ಅದೇನೆ ಅದೇ ನಾವ್ ಹೇಳ್ದಂಗ ಅದೇನೆ ನಿಮ್ ಅಣ್ಣ ಹೇಳ ಸರಿ ನಿಮ್ಗೆ ಏನೈತೆ ಹೇಳಿ ಓಪನ್ ಆಗಿ. ನಾನ್ ಬಿಜಿ ಇರ್ಬೇಕಾದ್ರೆ ನೀವ್ ಹೇಳಿ ಅಂದ್ರೆ ನಂಗೆ ಹೇಳಿ. ಜ್ಯೋತಿಷ್ ಹೌದು ಹೇಳಿ. ಅಲ್ಲ ನಿಮ್ ಹುಡುಗ ಏನ್ ಕೇಳಕ್ ಬಂದ್ ಬಿಜಿ ಇದೀನಿ ಅಂತಾನೆ ಏನ್ ಬಿಜಿ ಹಂಗೆ ಮದ್ವೆನೇ ಆಗಲ್ವ ಬಿಜಿನೇ ಇರ್ತಾರ ಹಂಗೇನೆ. ಅವರು ಇಲ್ಲ ಸರ್ ಸ್ವಲ್ಪ ಅವ್ರನ್ನ ಮಾತು ಚೇಂಜ್ ಮಾಡ್ಕೊಳಕ್ ಹೇಳಿ. ಅವ್ರ ಮಾತು ಸರಿ ಇಲ್ಲ ಸ್ವಲ್ಪ ಹೇಳ ರೀತಿ ಸರಿ ಮಾಡ್ಕೊಳಕ್ ಹೇಳಿ ಅವ್ರಿಗೆ. ಅವರು ಮಾತಾಡಕ್ ಬರಲ್ಲ ಅವ್ರ ಹಂಗೆ ಮಾತಾಡಿ. ಅಲ್ಲ ಮದ್ವೆ ಆಗ ಹುಡುಗ ಹೆಂಗೆ ಸ್ವಲ್ಪ ಇವತ್ತೊಂದ್ ದಿವಸ ನಿಮ್ಗೆ ಗೊತ್ತು ಒಂದ್ ಹೆಣ್ಮಕ್ಳು ಅಂದ್ರೆ ಸುಲಭ ಕೊಡಲ್ಲ ಯಾರಿಗೂ. ಅಂತದ್ರಲ್ಲಿ ನಾವ್ ಯಾವ ರೀತಿ ಮದ್ವೆ ತನಕ ನಡ್ಕೋಬೇಕು ಹಂಗ ಇರ್ಬೇಕು ಅಲ್ವ ಹುಡುಗ್ರು. ಅದಕ್ಕೇನೆ ಈಗ ನಾನು ಬಿಜಿ ಇದೀನಿ ಆಮೇಲೆ ಮಾಡಿ ಅಂದ್ರೆ ಮಾಡ್ಕೊಳಪ್ಪ ನಿನಗೆ ನಿನಗೆ ಅವನಿಗೆ ಅವನೇ ಬಿಜಿ ಇದ್ದ ಅವನೇ ಮಾಡ್ಕೊಳ್ಳಿ ಬಿಡಿ. ನಮ್ಗೇನಿಕ್ ಸುಮ್ನೆ ಇದೆಲ್ಲ ಏನಕ್ಕೆ. ಹಾ ನಿಮ್ ಹುಡುಗ ಮಾತಾಡಿ ಸರಿ ಇಲ್ಲ ಅವ್ರೆ. ಫಸ್ಟ್ ಏನ್ ಹೇಳ್ತೀನಿ ಕೇಳಿ, ನಾವೇನೋ ಸಾವಿರ ಸುಳ್ಳು ಹೇಳೋ ಒಂದು ಮದ್ವೆ ಮಾಡೋ ಅಂತಾರೆ. ಇವ್ ನಾನ್ ಬಿಜಿ ಇದೀನಿ ಆಮೇಲೆ ಮಾಡಿ ಅಂತಂದ್ರೆ ನಾವ್ ಕೆಲಸದವ್ರ ನಿಮ್ಗೆ. ಇಲ್ಲ ಇಲ್ಲ ಆಗೋಯ್ತು ಬೇಜಾರ್ ಆಗೋಗೈತೆ ಅದೆಲ್ಲ ಅದ್ಬಿಡಿ. ಹಂಗಂದಾಗ ಹೆಂಗ್ ಮಾತಾಡ್ಬೇಕು ಅವನು ಹುಡುಗ ಅಂದ್ಮೇಲೆ. ಈಗ ಕಸ್ಟಮರ್ ಮಾತಾಡೋದು ಹೆಂಗ್ ಮಾತಾಡ್ಲಿ ಅಂತ ಹೇಳಿದವನು. ಅಲ್ಲ ಅಲ್ಲ ನನಗೆ ಈಗ ಕಸ್ಟಮರ್ ಇದಾರಲ್ಲಿ ನನಗ್ ಕಸ್ಟಮರ್ ಅವ್ರೇನ್ ಗೊತ್ತಾಯ್ತದ ಹೇಳಿ ಇವ್ರೆ. ಅಲ್ಲ ಗೊತ್ತಿಲ್ಲ ಅವ್ರಿಗೆ. ಇನ್ನೊಂದೇನ್ ಗೊತ್ತೇನು ಗೊತ್ತೇನ್ರಿ, ಅವ್ರಿಗೆ ಒಂದು ಮಾತು ಸರಿಯಾಗಿ ಅವ್ರ ಫ್ರೆಂಡ್ಸ್ ಜೊತೆ ಇರ್ತಾರೆ ಹಂಗೆ ಮಾತಾಡ್ಕೊಂಡು ಅಭ್ಯಾಸ ಆಗಿರ್ತಾರೆ. ಅಲ್ಲ ಈಗ ನಾನು ಎಲ್ಲಿ ಗೊತ್ತಾ, ನಾನು ಇಲ್ಲಿ ಬಾತ್ರೂಮ್ ಅಲ್ಲಿ ಇದ್ದೀನಿ, ಇಲ್ಲಿ ಮಾತಾಡ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಯ್ತಾ? ಆಯ್ತಾ ಹೇಳಿ ಹೇಳಿ. ನಾವೇನಿಕ್ ಮಾತಾಡ್ತೀವಿ ಹೇಳಿ. ಏನೋ ಒಂದು ಒಳ್ಳೇದಾಗ್ಲಿ ಅಂತ ಎಲ್ಲರೂ ಮಾಡೋದು. ಹಾ ನೀವು ಜ್ಯೋತಿಷ್ಯ ಇದ್ ಮಾಡ್ಕೊಂಡು ಮಾಡಿದೀರ, ನಾವು ಹಂಗೆ ಮಾಡ್ತಿದ್ದೀವಿ. ನಾನು ಎಷ್ಟೋ ಮದ್ವೆ ನಾನು ಹುಡುಗನ್ಗೆ ಏಜ್ ಎಷ್ಟೀಗ ಹುಡುಗನ್ಗೆ ಏನೊಂದು 30 ಇರ್ಬೋದು ಸರ್. ಇರ್ಬೋದಾ? ಅಲ್ಲ ಸುರೇಂದ್ರ ಹೇಳಿ ಹೇಳಿ ಎಷ್ಟಿರ್ಬೋದಪ್ಪ ನಿನ್ಗೆ? ನನಗೆ 28. ವಾ ಅಲ್ಲಪ್ಪ ನಿಮ್ಮ ಅಣ್ಣ 30 ಅಂತ ನೀನ್ 28 ಅಂತ ನೋಡಿ. ಇಲ್ಲೇ ಎರಡೆರಡು ಒಂದ್ ಕೆಲಸ ಮಾಡಿ ಸರ್, ನಿಮ್ಗೂ ನಿಮ್ ತಮ್ಮಂಗೂ ದೊಡ್ಡ ನಮಸ್ಕಾರ. ಎಲ್ಲಾರು ನೋಡ್ಕೊಂಡು ಏನಾರು ಮಾಡ್ಕೊಂಬಿಡಿ ನೀವು, ಯಾಕಂದ್ರೆ ನೀವ್ 30 ಅಂತೀರಿ, 28 ಅಂತ ಏನ್ ಹೆಂಗ್ ಹೊಡೆದಾಡಣ ನಾವು ಸರ್? ಆಧಾರ್ ಕಾರ್ಡ್ ಅಲ್ಲಿ ಇದೆ ತಾನೆ, ಅದು ನೋಡ್ಬೋದಲ್ವಾ? ಅಲ್ಲ ಅವನ್ಗೂ ಕಣ್ಗೊಳೈತೆ ಅಲ್ವಾ, ನೋಡ್ಕೊಂಡು ಕರೆಕ್ಟ್ ಆಗಿ ಹೇಳ್ಬೇಕು ತಾನೆ. ಈಗ ನೀವೊಂದ್ ಹೇಳೋದು, ಅವನೊಂದ್ ಹೇಳೋದು, ನಾನೊಂದ್ ಹೇಳೋದು, ಇಲ್ಲಿ ಯಾರಿಗ್ ಮದ್ವೆ ಆಯ್ತದ ಆಮೇಲೆ? ಸರಿ ಬಿಡಿ ಸರ್ ಬೇಡ. ಅದನ್ನೇ ಸ್ಟಾರ್ಟಿಂಗ್ ಹೇಳಿದ್ರೆ ನನಗೂ ಈ ಟೆನ್ಷನ್ ಇಲ್ಲ, ಸುಮ್ನೆ ನೀವು ಒಳ್ಳೆ ತಲೆ ತಪ್ಪತ್ರೆ ಮಾಡ್ಕೊಂಡು ಸುಮ್ನೆ. ಅದೆಲ್ಲ ಮಾಮೂಲಿ ಆಯ್ತು ಬಿಡಿ. ಅಲ್ಲ ಮಾಮೂಲಿ ಅಲ್ಲ ಮಾಮೂಲಿ ಇಲ್ಲ, ಬೇರೆಯವ್ರ ಟೈಮ್ಗೂ ಸ್ವಲ್ಪ ವ್ಯಾಲ್ಯೂ ಕೊಡಿ, ಸುಮ್ ಟೆನ್ಷನ್ ಕೊಡ್ಬೇಡಿ. ಬೇರೆಯವ್ರ ಇದಕ್ಕೂ ನಮ್ಗೂ ಸಾವಿರಾರು ಇರ್ತಾವ, ನಿಮ್ ಒಬ್ರಿಗೆಲ್ಲ ಕೆಲ್ಸಗಳು ಸರ್ ಖಂಡಿತ ಎಲ್ಲಾರದು ಕೆಲ್ಸಗಳು ಇರುತ್ತೆ. ಆಯ್ತು ಬಿಡಿ ಸರ್. ಸುಮ್ನೆ ಇಲ್ಲಿ ಒಬ್ಬೊಬ್ರು ನಂತರ ಮಾತಾಡ್ಕೊಂಡು ನೀವ್ ತಲೆ ಕೆಡದಲ್ಲ, ನಮ್ಗೂ ತಲೆ ಕೆಡ್ಸ್ಕೊಂಡು ಸುಮ್ನೆ ನೀವು ಇಲ್ಲಿ. ಅಲ್ಲ ಸುರೇಂದ್ರ ಬಂದ. ಹಲೋ ಹಲೋ ಸುರೇಂದ್ರ ಹೇಳಿ. ಫಸ್ಟ್ ನೀನು ಕರೆಕ್ಟ್ ಡೇಟ್ ಆಫ್ ಬರ್ತ್ ಫಿಕ್ಸ್ ಮಾಡ್ಕೊಂಡು ಆಮೇಲೆ ಮದ್ವೆ ಆಗಪ್ಪ. ಸುಮ್ನೆ ನೀನ್ ತರ್ಲೆ ತಪತ್ರ ಮಾಡ್ಕೊಂಡು ಇದ್ ಮಾಡ್ಕೋಬೇಡ ನೀನು. ಸ್ವಲ್ಪ ನೀನು ಕರೆಕ್ಟ್ ಆಗಿ ನೀನ್ ಹುಟ್ಟಿರೋದ್ ನೀನ್ ತಿಳ್ಕೊ, ಏನ್ ಕಂಡವ್ರು ಹುಟ್ಟಿರೋದ್ ನೀನ್ ತಿಳ್ಕೊತಾ ಇದೀಯ, ನೀನ್ ಹುಟ್ಟಿರೋದೇಲ್ವಾ ನೀನ್ ಕೇಳ್ತಾ ಇರೋದು. ಅದಕ್ಕೆ ಕಷ್ಟೊಂದು ನೀನು ಗಾಬರಿ ಮಾಡ್ಕೊಂಡು ಬೇರೆ ಬೇರೆ ತಪ್ಪ ತಪ್ಪಾಗಿ ಇದ್ ಮಾಡ್ತೀಯ. ನೀವಂಗ್ ಹೇಳ್ತಿದ್ರ ಇಲ್ಲಿ ಕಸ್ಟಮರ್ ಇದಾರೆ, ನಾವು ಮಾತಾಡಕ್ ಆಗುತ್ತೆ ಇಲ್ಲಿ ಹೇಳಿ. ಫೋನ್ ರಿಸೀವ್ ಮಾಡ್ಬಿಟ್ಟು ಮಾತಾಡಕ್ ಆಗತ್ತೆ, ನೀನ್ ನೇತಾಡ್ತೀಯ ಹಂಗಾರೆ. ಹೇಳ್ಬಿಡಣ ಕಾಲ್ ಮಾಡಿ. ಈಗ ಬಂದ ಮೇಲೆ ಹಲೋ ಹಲೋ ಹೇಳಿ ಹೇಳಿ. ಕಸ್ಟಮರು ಕಸ್ಟಮರು ಅನ್ಕೊಂಡು ಫೋನ್ ಹಿಂಗ್ ಕಟ್ ಮಾಡ್ತಾ ಇದ್ರೆ ಹೆಂಗೆ ಇದು? ಮತ್ತೆ ನೀವ್ ಹಂಗ್ ಮಾತಾಡಿದ್ರೆ ಹೆಂಗ್ ಮಾತಾಡೋ? ಮತ್ತೆ ನೀವೇ ಜಾಸ್ತಿ ಸಿಟ್ಟಾಗಿ ಮಾತಾಡ್ತಾ ಇದೀರಾ? ಹಂಗ್ ಮಾತಾಡೋದೆ ನಮ್ ಕೆಲ್ಸ ಸುರೇಂದ್ರ. ನಿಮ್ ಜೊತೆ ಮಾತಾಡ್ತಿರೋದು ಇದು ಆರ್ ಜೆ ಸುನಿಲ್ ಅಂತ. ಜ್ಯೋತಿಷ್ ಸುಮ್ನೆ ಅದೇ ಏನಾದ್ರು ಆಗ್ಲೇ ಬೋದ್ಬಿಡ್ತಾ ಇದೆ.
ನೋಡಿ ಎಷ್ಟು ಡವ ಡವ ಅಂತ ಎಲ್ಲ ಎದ್ರಕೊಂಡ್ ಬಿಡ್ತಾರೆ ನಮ್ಮ ಜನ ಜ್ಯೋತಿಷಿಗಳಿಗೆ. ಕೆಲವರು ಹಂಗೆ ಮಾಡಿಬಿಟ್ಟಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಈ ಟ್ರೈಬ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮತ್ತು ಇಲ್ಲಿ ಕಾಣಿಸ್ತಾ ಇದೆಲ್ಲ, ಇದೇ ನನ್ನ ಫೇಸ್ಬುಕ್ ಐ ಡಿ, ಇದಕ್ಕೆ ನೀವು ಲೈಕ್ ಕೊಡಿ. ಹಾಗೆ ಇನ್ಸ್ಟಾಗ್ರಾಮ್ ಐ ಡಿ, ಇಲ್ಲಿಗೆ ಹೋಗಿ ನೀವು ಫಾಲೋ ಮಾಡ್ಬೋದು ನನ್ನ ಅಂತ ಹೇಳ್ತಾ. ನೀವೇನಾದ್ರು ಡೀಲ್ ಕಳಿಸ್ಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ ಇದೇನೆ, ಬೇಗ ಬೇಗ ಈ ವಾಟ್ಸಪ್ ನಂಬರ್ಗೆ ನಿಮ್ಮ ಹೆಸರು ಜೊತೆಗೆ ಯಾರಿಗೆ ನಾನು ಟ್ರ್ಯಾಪ್ ಮಾಡಬೇಕು ಅವ್ರ ಹೆಸರು ಮೊಬೈಲ್ ನಂಬರ್ನ ಕಳಿಸಿ. ಮುಂದಿನ ಸೂಪರ್ ಆಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕ್ಕೊಳ್ತೀನಿ. ಅಲ್ಲಿವರೆಗೂ ನಗ್ತಾರಿ, ನಗಿಸ್ತಾರಿ, ನನ್ನನ್ನು ನೀವು ಮಿಸ್ ಮಾಡ್ತಾರಿ, ಆದರೆ ಯಾವಾಗಲೂ ಬ್ಲೆಸ್ ಮಾಡ್ತಾರಿ. ಇದು ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ರ್ಯಾಪ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸುನಿ ಟ್ರ್ಯಾಪ್, ಸುನಿ ಟ್ರ್ಯಾಪ್.